ಡ್ರಾಮಾಕ್ಕಿಂತಲೂ ಸಿನಿಮಾ ಇದೆಯಲ್ಲ, ಸಿನಿಮಾ ಅತ್ಯಂತ ಖುಷಿ ಕೊಟ್ಟ ವಿಷಯ. ಒಳ್ಳೊಳ್ಳೆ ನಾಟಕಗಳನ್ನು ನೋಡಿದ್ವಿ. ಅದು ನೋಡ್ತಾ ಇದ್ರೆ ನಮ್ಗೆ ಹೆಂಗಾಗೋದು ಅಂತಂದರೆ, ಇವ್ರಂಗೆ ನಾವು ಯಾವಾಗ ಹೆಸರು ಮಾಡ್ತೀವಿ, ನಾವು ಮಾಡಬೇಕು ಅಂತ ಅನ್ಸೋದು. ನಾನು SSLC ನಾ ಪಾಸ್. ಕೆಲವೇ ಹವ್ಯಾಸಿ ರಂಗಭೂಮಿಯವರು ಬಂದು ಲಡತ್ ಹೆಂಗಿರೋದು ಅಂದರೆ ಹಂಗಿರೋದು. ಇದು ಮಾತ್ರ ಭಾರತ ಇದೆಯಲ್ಲ, ತ್ಯಾಗದ ಭೂಮಿ. ಇವತ್ತೆಲ್ಲ ಐ ಮಿಸ್ ಯು, ಸಾರಿ. ನಮ್ಮ ವ್ಯಾಪಾರ ಮುಗಿದ ತಕ್ಷಣ ಬರಲಾ ಅಂತ ಸಂತೆಲಾದರೂ ಹೇಳ್ಬಿಟ್ಟು ಹೋಗ್ತೀವಿ. ಇಲ್ಲಿ ಹೇಳಕ್ಕೆ ಪುರುಸತ್ತಿ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಳಿನಾಕ್ಷಿ. ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಸೊ ನಮ್ಮ ಜೊತೆಯಲ್ಲಿ ಇವತ್ತು ತುಂಬಾನೇ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ಕನ್ನಡ ಚಿತ್ರರಂಗದ ದೊಡ್ಡ ಅಣ್ಣ. ಸೊ ಈಗಾಗಲೇ ನೀವು ಗೆಸ್ಟ್ ಮಾಡಿರ್ತೀರಾ, ಸೊ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಸಾಕಷ್ಟು ಕೊಡುಗೆಗಳನ್ನ ಇವರು ನೀಡಿದ್ದಾರೆ ನಟನೆ ಮೂಲಕ. ಮತ್ತಿನ್ನೇ ಆಗ್ತಡ, ಸೊ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಅತಿಥಿಯನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಸೊ ನಮಸ್ತೆ ಅಮ್ಮ. ಐ ಥಿಂಕ್ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳೋಷ್ಟು ದೊಡ್ಡವರು ನಾವಲ್ಲ. ಸೊ ಬಟ್ ನಿಮ್ಮ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಇದೆ. ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಕೂಡ. ಸೊ ಹೇಗಿದ್ದೀರಾ ಸರ್? ಫಸ್ಟ್ಲಿ, ಯಾರು ದೊಡ್ಡವರಲ್ಲ ಕಣಮ್ಮ, ಭಗವಂತನ ದೃಷ್ಟಿಯಲ್ಲಿ ಎಲ್ಲ ಸರಿ ಸಮಾನರು. ಅವರವ್ರ ಸಾಧನೆ ಮೇಲೆ, ಅವರವ್ರ ಇದ್ರ ಮೇಲೆ ಹೋಗುತ್ತೆ. ಹಂಗಾಗಿ ನಮ್ಮ ವಿಜಯ ಸಂಕೇಶ್ವರ ಅವ್ರದ್ದು ಸಾಧನೆ ಇದೆಯಲ್ಲ, ಅಮೋಘವಾದ ಸಾಧನೆ, ಅತ್ಯದ್ಭುತವಾದಂತಹ ಸಾಧನೆ. ಮನುಷ್ಯ ಸತತ ಸಹನೆ ಮತ್ತು ಪ್ರಯತ್ನ ಇದ್ದರೆ ಯಾವ ಗುರಿ ಮುಟ್ಟಬಹುದು, ಎಷ್ಟು ಜನಕ್ಕೆ ಅನ್ನ ಹಾಕ್ಬೋದು ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ತಂದರು. ಅವ್ರ ಮುಂದೆ ನಾವೇನು ಇಲ್ಲ ಅಲ್ವಾ? ನಿಜ. ಹಂಗಾಗಿ ಡೆಫಿನೆಟ್ಲಿ. ಬಟ್ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಸಾಧನೆ ಕೂಡ ತುಂಬಾನೇ ದೊಡ್ಡದು. ಬಟ್ ಅದನ್ನ ಅಲ್ಲಗೆಳೆಯೋ ರೀತಿನೇ ಇಲ್ಲ ಬಿಡಿ. ಸೊ ಐ ತಿಂಕ್ ನಿಮಗೆ ಗೊತ್ತಿಲ್ಲ ಇದ್ರು ಅಭಿಮಾನಿಗಳಿಗೆ ಗೊತ್ತ ನಿಮ್ಮ ಸಾಧನೆ ಏನು ಅಂತ. ಸೊ ಫಸ್ಟ್ಲಿ ಸರ್, ನಿಮಗೆ ಹೇಗೆ ಇಂಟ್ರೆಸ್ಟ್ ಶುರುವಾಯಿತು ನಟನೆ ಮೇಲೆ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿನಿಂದ ಅಂದರೆ, ಅಣ್ಣ ಮನೆಯಲ್ಲಿ ಬಹಳ ಒಳ್ಳೆ ಕಲಾವಿದ ಬಸವರಾಜು ಅಂತ. ಯಾಕೆಂದರೆ ನಮ್ಮ ಅಣ್ಣನಿಗೆ ಸರ್ನೇಮೇ ಇನ್ನೊಂದು ಹೆಸರೇ ಬಸವರಾಜಿಗೆ ದುರ್ಯೋಧನ ಬಸವರಾಜು ಅಂತ. ನಮ್ಮ ಅಣ್ಣ ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡೋನು. ಅದರೊಳಗಾಗೋ ರಣ್ಣನ ಗದಾಯುದ್ಧದಲ್ಲಿ ದುರ್ಯೋಧನ ಮಾಡಿದ್ರೆ ಸಿದ್ದಯ್ಯ ಅಂತ ಒಬ್ಬರಿದ್ದರು, ಭೀಮನ್ ಮಾಡೋರು. ಯಾಕೆಂದರೆ ಎರಡು ಕಾಂಬಿನೇಷನ್ ಹೆಂಗಿರೋದು ಅಂದರೆ, ಅಷ್ಟು ಚೆನ್ನಾಗಿರೋದು ರಣ್ಣನ ಗದಾಯುದ್ಧ ನೋಡ್ತಾ ಇದ್ದರೆ ಅದು ಎರಡು ಕಣ್ಣು ಸಾಲದು. ಜ್ವಾಲಾಮುಖಿ ಅಂತ ಒಂದು ನಾಟಕ, ಅದರಲ್ಲಿ ಮುದ್ದಣ್ಣನ ಪಾತ್ರ ಮಾಡೋರು, ಚಿತ್ರದುರ್ಗದ ಇತಿಹಾಸ, ಯಾಕೆಂದರೆ ವಿಲನ್ ಮಾಡೋರು. ಆಮೇಲೆ HM ನಾಯ್ಕನಲ್ಲಿ HM ನಾಯ್ಕನ ಪಾತ್ರ ಮಾಡೋರು. ಈ ಪಾತ್ರಗಳೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. ನಮ್ಮದು ಹಾಸನದಲ್ಲಿ ವಿಘ್ನೇಶ್ವರ ಕಲಾಸಂಘ ಅಂತ, ಅಣ್ಣನ ಮೇಲೆ ನಾವು ಡಿಪೆಂಡ್ ಆಗಿದ್ದಂಥವ್ರು. ನಮ್ಮ ಅಣ್ಣನೇ ಮೊದಲನೇವನು, ಎರಡನೇ ಅಣ್ಣ, ಆಮೇಲೆ ನಾನು, ಮೂರೇ ಜನ ಗಂಡ್ಮಕ್ಕಳು ನಮ್ಮ ತಾಯಿ ತಂದೆಗೆ. ಹಂಗಾಗಿ ಏನಾಯಿತು ಅಂತಂದರೆ, ನಾವು ಅವ್ರ ಕೈ ಕಡೆ ಇದ್ದಿದ್ರೆ ನಮ್ಮ ಅಣ್ಣನಿಗೆ ನಾಟಕದ ಹುಚ್ಚು ಜಾಸ್ತಿ. ನಮ್ಮ ಎರಡನೇ ಅಣ್ಣ ಯಾವುದಕ್ಕೂ ಬರ್ತಾ ಇರಲಿಲ್ಲ. ಮೊದಲನೇವ್ರಿಗೂ ನನಗೂ ಮಧ್ಯದಲ್ಲಿ ಒಬ್ಬ ಇದ್ದಾನೆ, ಅವನು ಯಾವುದಕ್ಕೂ ಬರ್ತಾ ಇರಲಿಲ್ಲ. ಹಂಗಾಗಿ ನಾನೇನು ಮಾಡ್ತಾ ಇದ್ದೆ ಅಂತಂದರೆ, ನಮ್ಮ ಅಣ್ಣನ ಜೊತೆಗೆ ಹೋದಾಗ ಅಲ್ಲೆಲ್ಲ ಪರಿಕರಗಳನ್ನು ಕೊಡೋದು, ಸೀನ್ ಕೊಡೋದು, ಮಾತು ಏನಾದರೂ ಮರೆತರೆ ತಕ್ಷಣ ಸ್ಕ್ರಿಪ್ಟ್ ನೋಡಿದಲ್ಲಿ ಎತ್ಕೊಡೋದು. ಹಂಗಾಗಿ ಇಡೀ ನಾಟಕ ತಲೆಯಲ್ಲಿ ಇಟ್ಕೋಬೇಕಾಗಿತ್ತು. ಓಕೆ ಓಕೆ. ಐ ತಿಂಕ್ ನಿಮ್ಮದು ದೊಡ್ಡ ಪೋರ್ಷನ್ ಇರ್ತಾ ಇತ್ತು. ಹೌದು, ಡ್ರೆಸ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಎಲ್ಲ ನಾವೇ ಮಾಡ್ತಾ ಇದ್ವಿ. ಓಕೆ. ಹಂಗಾಗಿ ಅದನ್ನ ನಮ್ಮನ್ನ ಒಂದು ಸರಿಯಾದ ತಳಪಾಯ, ಫೌಂಡೇಶನ್ ನಮಗೆ ಸರಿಯಾಗಿ ಸಿಕ್ತು. ಅಲ್ಲೇ ನಿಮಗೆ ನಟನೆ ಬಗ್ಗೆ ಒಂದು ತಳಪಾಯ ಆಯ್ತು ಅಂತ ಅನ್ಸುತ್ತೆ. ನಾವು ಸ್ಕೂಲ್ ಲೈಫ್ ಇಂದನೂ, ಮಿಡ್ಲ್ ಸ್ಕೂಲ್ ಸ್ಕೂಲ್ ಲೈಫ್ ಇಂದನೂ ಮಾಡ್ಬಿಟ್ಟಿದ್ದೀನಿ. ಸೂಪರ್. ಅಲ್ಲಿಂದಾನೇ ಇಂಟ್ರೆಸ್ಟ್ ಶುರುವಾಯಿತು. ಇಂಟ್ರೆಸ್ಟ್ ಶುರುವಾಯಿತು. ಓಕೆ. ಸೊ ರಂಗಭೂಮಿ ಈ ಥರದ ಟಚ್ ಏನಾದರೂ? ರಂಗಭೂಮಿ ಅಂತಂತಂದರೆ ನನಗೆ ಹವ್ಯಾಸಿ ರಂಗಭೂಮಿಯಿಂದ ಪರಿಚಯ ಹೊರತು ವೃತ್ತಿ ನಾಟಕರ ಕಂಪನಿ ನಾವು ಹೋದರಲ್ಲ. ಬಲವತ್ತಕ್ಕೆ ಒಂದು ಸಾರಿ ಚಿಂದೋಡಿ ವೀರಪ್ಪನವ್ರ ಕಂಪನಿ ಭದ್ರಾವತಿಗೆ ಬಂದಾಗ, ನಮ್ಮ ಜಿ ಕೃಷ್ಣ ಅಂತ, ಓಕೆ, ನಮ್ಮ ಶ್ರುತಿ ಇದರಲ್ಲ, ಶ್ರುತಿ ಅವರ ತಂದೆ, ಓಕೆ, ಅವರು ಬಂದಿದ್ದರು. ಹಂಗಾಗಿ ನಾನು ಪಾತ್ರ ಮಾಡೋದನ್ನು, ವಿಲನ್ ಪಾತ್ರ ಮಾಡೋದನ್ನು ನಾನು ಇಷ್ಟಪಟ್ಟು ಅವ್ರ ನಾಟಕದಲ್ಲಿ ಮಾಡಿಸಿದ್ರು. ಒಂದು ತಿಂಗಳು ಮಾಡಿದೆ. ಓಕೆ. ಫ್ಯಾಕ್ಟ್ರಿಯಿಂದ ಪರ್ಮಿಷನ್ ಕೊಟ್ಟಿದ್ದರು ನನಗೆ. ಯಾಕೆ ಅಂತಂದರೆ, ಬೆಳಿಗ್ಗೆ ಮಾರ್ನಿಂಗ್ ಶೂಟು, 7 ಹೋದರೆ ಮಧ್ಯಾಹ್ನ 3 ಗಂಟೆಗೆಲ್ಲ ಬಿಟ್ಬಿಡೋರು. ಹಂಗಾಗಿ ಬಂದು ಮಲ್ಕೊಂಡು ಮತ್ತೆ ಡ್ರಾಮಾ ಮಾಡಿ ರೆಸ್ಟ್ ತೊಗೊಂಡು ಬೆಳಿಗ್ಗೆನೇ ಹೋಗೋದು. ಫ್ಯಾಕ್ಟ್ರಿಯಿಂದ ಪರ್ಮಿಷನ್ ಸಿಕ್ಕಿದ್ದಕ್ಕೆ ಅದೊಂದು ಮಾಡಿದೆ. ಅದು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ಒಂದು ಡ್ರಾಮಾ ಕರೆದ್ರು, ಹೋದೆ. ಆಮೇಲೆ ನಮಗೆ ಪುರುಸೊತ್ತು ಸಿಗ್ತಾ ಇರಲಿಲ್ಲ. ಓಕೆ. ಡ್ರಾಮಾಕ್ಕಿಂತಲೂ ಸಿನಿಮಾ ಇದೆಯಲ್ಲ, ಸಿನಿಮಾ ಅತ್ಯಂತ ಖುಷಿ ಕೊಟ್ಟ ವಿಷಯ. ಯಾಕೆ ಅಂತಂದರೆ,
ದಿವಸ ಬೆಳಗಾದ್ರೂ ಒಂದೊಂದು ಹೊಸತು 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 ಕಲಿಕೆ 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 ಹೊಸ ಜನ ಹೌದು ಕಲಿಯೋದ್ರೆ ನಾವು ಇವತ್ತೂ ಸ್ಟೂಡೆಂಟ್ಗಳೇ. ಏಕೆಂದರೆ ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವರು ಒಂದು ಒಳ್ಳೆ ಮಾತು ಹೇಳ್ಕೊಟ್ರು ನಮಗೆ. ಪ್ರತಿದಿನ ಒಂದು ಸೂರ್ಯ ಹುಟ್ಟಿದಾಗಲೂ ಮನುಷ್ಯನಿಗೆ ಸಾಯೋವರೆಗೂ ಕಲಿಯೋದು ಇದ್ದೇ ಇರುತ್ತೆ. ಒಂದು ಜನ್ಮಕ್ಕೆ ಪರಿಪೂರ್ಣ ಆಗಲ್ಲ ಜೀವನ, ಎಷ್ಟು ಜನ್ಮಾಂತರ ಎತ್ತಬೇಕೋ ಏನೋ ಅವನು. ಹಂಗಾಗಿ ನಾವು ಅದನ್ನು ಪಾಲನೆ ಮಾಡ್ಕೊಂಬಂದ್ವಿ. ಹಂಗಾಗಿ ನಿಮ್ಮ ನಟನಾ ಗುರು ಅಂತ ಅಂದರೆ ಯಾರು ಹಾಗಾದರೆ? ನನಗೆ ನಾಟಕದಲ್ಲಿ ನಮ್ಮಣ್ಣ ಬಸವರಾಜು ಅಂತ. ಯಾಕೆ ಅಂತಂತಂದರೆ ಅವತ್ತಿನ ಕಾಲದಲ್ಲಿ ಯಾವುದೇ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇರಲಿಲ್ಲ, ಹೌದು, ಆಮೇಲೆ ಯಾವುದೇ ಇಂಟರ್ ಕಾಲೇಜ್ ಇರಲಿಲ್ಲ. ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆ ಅಂತ ಮಾಡೋರು, ಹಾಸನದಲ್ಲಿ ಎಕ್ಸಿಬಿಷನ್ ಅಂತ ಮಾಡೋರು. 10 ಗಂಟೆವರೆಗೂ ಏನಾಗುತ್ತೆ ಅಂತಂದರೆ 2 ಕಾಂಪಿಟೇಷನ್ ಡ್ರಾಮಾಗಳಿರೋದು ಹವ್ಯಾಸಿ ರಂಗಭೂಮಿಯವರಿಗೆ. 10 ಗಂಟೆ ಆದಮೇಲೆ ವೃತ್ತಿ ನಾಟಕ ರಂಗಭೂಮಿಯವರು ಅತಿರಥ ಮಹಾರಥರ ಪಾತ್ರ ಮಾಡೋರು. ಹಾಂ, ಕೊಟ್ಟೂರಪ್ಪವ್ರನ್ನ ನೋಡಿದ್ದು ನಾವು ಹಾಸನದ ಎಕ್ಸಿಬಿಷನಲ್ಲೇ, ಆಮೇಲೆ ಮಂಜುಳಮ್ಮನವ್ರು ನೋಡಿದ್ದು ನಾವು ಅಲ್ಲೇ, ಗುಬ್ಬಿವೀರಣ್ಣವ್ರು ನೋಡಿದ್ದು ಅಲ್ಲೇ, ನಾವು ನಾಗಪ್ಪನವ್ರು ನಂಜನಗೂಡು ನಾಗಪ್ಪನವ್ರನ್ನ ನೋಡಿದ್ದು ನಾವು ಅಲ್ಲೇ. ಹಂಗಾಗಿ ನಮಗೆ ಒಳ್ಳೊಳ್ಳೆ ಮಹಾನುಭಾವರನ್ನ ನೋಡೋಂಥ ಯೋಗ ಸಿಕ್ತು ನಮಗೆ. ಆರ್ ನಾಗರತ್ನಮ್ಮ ಆಗಿರ್ಬೋದು, ಅವ್ರ ತಂಗಿ ಮಂಜುಳಮ್ಮ ಆಗಿರ್ಬೋದು, ಒಳ್ಳೊಳ್ಳೆ ನಾಟಕಗಳನ್ನು ನೋಡಿದ್ವಿ. ಅದು ನೋಡ್ತಾ ಇದ್ರೆ ನಮ್ಗೆ ಹೆಂಗಾಗೋದು ಅಂತಂತಂದರೆ ಇವ್ರಂಗೆ ನಾವು ಯಾವಾಗ ಹೆಸರು ಮಾಡ್ತೀವಿ ಅನಿಸ್ತೀವಿ, ನಾವು ಮಾಡಬೇಕು ಅಂತ ಅನ್ಸೋದು. ಸ್ಪಾರ್ಕ್ ಅಲ್ಲೇ, ಹೌದು, ಸ್ಪಾರ್ಕ್ ಆಗೋದು. ಆಮೇಲೆ ಇನ್ನೊಂದೇನಾಗೋದು ಅಂತಂದರೆ ಚಿಕ್ಕಮಗಳೂರಿನಲ್ಲಿ, ಆಮೇಲೆ ಕಲಾ ಸೇವಾ ಸಂಘ ಅಜ್ಜಂಪುರ ಅಂತ ಅಲ್ಲಿ, ತಿಪಟೂರು ಯುವಕ ಸಂಘ ಅಂತ, ಆಮೇಲೆ ಕೆ ಆರ್ ನಗರದಲ್ಲಿ, ಈ ಥರ ಎಲ್ಲ ಊರುಗಳನ್ನು ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆಗಳು ನಡೆಯೋದು. ಕೆಲವೇ ಹವ್ಯಾಸಿ ರಂಗಭೂಮಿಯವರು ಬಂದು ಲಡತ್ತು ಹೆಂಗಿರೋದು ಅಂದರೆ ಹಂಗಿರೋದು, ನಾವು ಫಸ್ಟ್ ಪ್ರೈಸ್ ಗೆಲ್ಲಬೇಕು, ನಾವು ರೋಲಿಂಗ್ ಶೀಲ್ಡ್ ಗೆಲ್ಲಬೇಕು, ನಾವು ಗೆಲ್ಲಬೇಕು ಅಂತ. ಅದೇ ಯಾವಾಗ ಅದಕ್ಕೆ ಅಲ್ಲಿ ವಿನ್ ಆಗಿದ್ರೆ ಯಾವ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ನಮ್ಗೆ ಸರ್ಟಿಫಿಕೇಟ್ ಬೇಕಾಗಿರ್ಲಿಲ್ಲ. ಎಕ್ಸಾಕ್ಟ್ಲಿ, ಅಲ್ಲಿ ಪ್ರೈಸ್ ತಗೊಂಬಿಟ್ಟು ಅಂತಂತಂದ್ರೆ ಆ ಪಾತ್ರಕ್ಕೆ ಅಷ್ಟು ಪರಿಪಕ್ವತೆ ಇರೋದು ಅಲ್ವಾ, ಅದಕ್ಕಿಂತ ಒಂದು ಅವಾರ್ಡ್ ಬೇರೆ ಇಲ್ಲ, ಬೇರೆ ಏನು ಆಸೆ ಇಲ್ಲ. ಓಕೆ, ದೊಡ್ಡಣ್ಣ ಅವರು ಓದಿದ್ದು ಎಲ್ಲಿ, ಏನು ಓದಿದ್ದಾರೆ? ನಾನು SSLC ನಾ ಪಾಸ್. ನಮ್ಮಣ್ಣಂದ್ರೆಲ್ಲ ಚೆನ್ನಾಗಿ ಓದಿದ್ರು. ನಮ್ಮ ಎರಡನೇ ಅಣ್ಣ LEAMI ಇಂಡಿಯಾ ಮಾಡಿದ, ಎರಡನೇ ಅಣ್ಣ ಅವನು ಡಿಫೆನ್ಸಲ್ಲಿದ್ದ, ಆರ್ಮಮೆಂಟ್ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂತ. ನಮ್ಮ ಮೊದಲನೇ ಅಣ್ಣ BA ಮಾಡಿದರು, BNC SSLC ಪಾಸ್ ಆಗಿದ್ದರು. ಅವತ್ತಿನ ಕಾಲದಲ್ಲಿ ಅದೇ ದೊಡ್ಡ ಹುದ್ದೆ ಇದ್ದೀವಿ. ಆಮೇಲೆ ರೆಗ್ಯುಲೇಟ್ ಮಾರ್ಕೆಟ್ ಆಫೀಸಲ್ಲಿ ಸೂಪರಿಡೆಂಟ್ ಹಾಕಿ ಕೆಲಸ ಮಾಡಿದ್ರು. ಹಂಗಾಗಿ ನಾವಿಬ್ಬರೇ, ನಾನು ಏನೂ ಬರಲ್ಲ ಅನ್ನೋದಕ್ಕೋಸ್ಕರನೇ ನನ್ನನ್ನು ಏನು ಮಾಡಿದ್ರು, SSLC 2 ಸತಿ ಕಡಿದೆ, 2 ಸತಿ ಫೇಲ್ ಆದೆ. ಹಂಗಾಗಿ ಅಟ್ಲೀಸ್ಟ್ ಒಂದು IT ಏನಾದರೂ ಮಾಡ್ಕೋ ಅಂತ ಹೇಳ್ಬಿಟ್ಟು ನನ್ನನ್ನು ತೊಗೊಂಡೋಗಿ ಬಲವಂತಕ್ಕೆ ITI ಮಾಡಿಸಿದ್ರು, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹಾಸನದಲ್ಲಿ. ಮಾಡಿದೆ ನಾನು. ಮಾಡಿದ ತಕ್ಷಣ 1 ಇಯರ್ ಕೋರ್ಸ್ ಮಾಡಿದ ತಕ್ಷಣವೇ ಎಲ್ಲ ಬ್ಯಾಚ್ಮೆಂಟ್ಗಳೆಲ್ಲ ಸೇರಿಕೊಂಡು ಎಂಪ್ಲಾಯ್ಮೆಂಟ್ ನಂಬರ್ ಮಾಡಿಸ್ಬಿಡೋಣ, ಇದೇ BC ಒಳಗೆ ಸರ್ಟಿಫಿಕೇಟ್ ಸಿಗುತ್ತಲ್ಲ, ಆ ಸರ್ಟಿಫಿಕೇಟ್ ತೊಗೊಂಡು ಎಲ್ಲ ಮಾಡಿಸಿದ್ವಿ. ನಮ್ಮ ಅದೃಷ್ಟನೋ ನಮ್ಮ ತಾಯಿ ತಂದೆ ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ, 1 ತಿಂಗಳು ಕರೆಕ್ಟಾಗಿ ಇಂಟರ್ವ್ಯೂ ಬಂತು, ಭದ್ರಾವತಿ ಐರನ್ ಫ್ಯಾಕ್ಟ್ರಿಗೆ ಹೋದ್ವಿ ನಾವು, ಅಷ್ಟು ಬ್ಯಾಚನ್ನು ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಹಂಗಾಗಿ ಅಲ್ಲಿ ಫ್ರೆಂಡ್ಸ್, ಹೌದು, ಅಲ್ಲಿ ಎಲ್ಲ ಸಮಾನ ಮನಸ್ಕರು ಸೇರಿ ಗಂಧರ್ವ ರಂಗ ಅಂತ ಒಂದು ಹವ್ಯಾಸಿ ರಂಗಭೂಮಿನ ಕಟ್ಟಿದ್ವಿ. ಅಲ್ಲಿ ಮಹೇಂದ್ರ ಸಿಂಗ್ ಅಂತ ನನ್ನ ಆತ್ಮೀಯ ಗೆಳೆಯ ಇವತ್ತು ಇದ್ದಾನೆ, ಆಮೇಲೆ ಇನ್ನು ಕೆಲವರೆಲ್ಲ ತೀರ್ಕೊಂಬಿಟ್ಟಿದ್ದಾರೆ. ಆಮೇಲೆ ಅದರಲ್ಲಿ HN ಸತ್ಯನಾರಾಯಣ ಅಂತ ಒಬ್ಬ, ವೀರ ಸಂಗಮೇಶ್ವರ ಅಂತ ಒಬ್ಬ, ಆಮೇಲೆ ಪ್ರತಾಪ್ ಸಿಂಗ್ ಅಂತ ಒಬ್ಬರು ಇದ್ದರು. ಆಮೇಲೆ ಈಗ ಗಣಶಿ ನಾಗರಾಜ್ ಅಂತ ಏನು ನಾವು ಇದು ಮಾಡ್ತೀವಲ್ಲ ಕಾಸ್ಟ್ಯೂಮರು, ಅವನು ನಮ್ಮ ಸಂಘದಲ್ಲಿ ಇದ್ದವನು, ಹವ್ಯಾಸಿ ಗಂಧರ್ವ ರಂಗದಲ್ಲಿ ಇದ್ದನು ಭದ್ರಾವತಿಯಲ್ಲಿ. ಹಂಗಾಗಿ ಅಲ್ಲಿ ಏನಾಗೋದು ಅಂತಂದರೆ ಹೆಚ್ಚು ಕಮ್ಮಿ ಒಂದು 20-25 ಕಲಾ ಸಂಘಗಳಿತ್ತು ಅಲ್ಲಿ. 25 ಕಲಾ ಸಂಘಗಳು ಒಬ್ರಿಗಿನ್ನೊಬ್ಬರು ಮುನ್ನು ನುಗ್ಗುವಂಥವ್ರು. ಅಲ್ಲಿ ಒಂದು ಮಿತ್ರಕಲಾ ಮಂಡಳಿ ಅಂತ ಒಂದು ಇದಿತ್ತು. ಅಲ್ಲಿ ಶಾರದಾ ಮಂದಿರದಲ್ಲಿ ನಾಟಕೋತ್ಸವ ಮಾಡೋರು. ಅಮ್ಮ ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಜನ ಅಷ್ಟೇ ಆಸಕ್ತಿಯಿಂದ ಬಂದು ನೋಡೋರು. ಮನೋರಂಜನೆಗೆ ಬೇರೆ ಏನೂ ಇರಲಿಲ್ವಲ್ಲ, ಸುತ್ತ ಫುಟ್ಬಾಲು, ಕ್ರಿಕೆಟು, ವಾಲಿಬಾಲು ಇವೆಲ್ಲ ನಡೆಯುವು. ಆದರೆ ಶಾರದಾ ಮಂದಿರ ಮಾತ್ರ ಅಲ್ಲಿ ಒಳ್ಳೆ ಸ್ಟೇಜ್ ಇತ್ತು, ಅಲ್ಲಿ ನಾಟಕದವ್ರಿಗೆ ಒಳ್ಳೆ ವ್ಯವಸ್ಥೆ ಇತ್ತು. ಹಂಗಾಗಿ ನಾವಲ್ಲಿ ನಾಟಕೋತ್ಸವ ಮಾಡ್ತಾಯಿದ್ವಿ ಅಲ್ವಾ. ಅಲ್ಲಿ ಪ್ರೈಸ್ ತೊಗೊಂಡ್ರೆ ಅಯ್ಯೋ, ಪದ್ಮಶ್ರೀ ತೊಗೊಂಡಾಗಿ
ಹಂಗಾಗಿ ನಾವು ಬೆಳೆಯೋದಕ್ಕೆ ಅನುಕೂಲ ಆಯಿತು. ಅಷ್ಟು ಖುಷಿ, ಅಷ್ಟು ಒಂದು ಸಂಭ್ರಮ. ಐ ಥಿಂಕ್ ಈಗ ಸಿಗ್ತಾ ಇಲ್ಲ, ಇವಾಗ ಎಲ್ಲ ಟಿವಿ ಡಿಜಿಟಲ್ ಆಗ್ಬಿಟ್ಟಿದೆ, ಎಲ್ಲ ಕೃತಕ ಆಗೋಗಿದೆ. ಮಿಸ್ ಮಾಡ್ಕೊಳ್ತಿದ್ದೀರಲ್ಲ ತುಂಬಾ? ಹೌದು, ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಯಾಕೆಂದ್ರೆ ನಾವು ಹಳೆ ಸ್ನೇಹಿತರು ಸಿಕ್ಬಿಟ್ರೆ ನಮ್ಗೆ ಹೆಂಗಾಗುತ್ತೆ ಅಂತಂದ್ರೆ ಏನೋ ನಮ್ಗೆ ಒಂದು ಎನರ್ಜಿ ಬಂದ್ಬಿಡುತ್ತೆ, ಆ ಕ್ಷಣ ಎಲ್ಲ ಉತ್ಸಾಹ ಬರುತ್ತೆ, ಮತ್ತೆ ನಾವು ಬಾಲ್ಯದವರು ಹಾಗೆ ಹೋಗ್ಬಿಡ್ತೀವಿ, ಕೂತ್ಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ತೀವಿ. ಹೌದಲ್ವ, ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೊಳ್ತಿದ್ವಿ, ಅವ್ರ ಕಷ್ಟಕ್ಕೆ ನಾವು ಅಯ್ಯೋ ಅಂತಿದ್ವಿ, ನಮ್ಮ ಕಷ್ಟಕ್ಕೆ ಅವರು ಅಯ್ಯೋ ಅಂತ ಇದ್ರು. ಇವತ್ತೆಲ್ಲ ಐ ಮಿಸ್ ಯು, ಸಾರಿ, ಆ ಥರ ಎಲ್ಲ ಕೃತಕ. ಹೃದಯಪೂರ್ವಕವಾಗಿ ಯಾವುದೂ ಇಲ್ಲ ಅನ್ಸುತ್ತೆ ನನಗೆ. ನಿಜ, ಎಕ್ಸಾಕ್ಟ್ಲಿ, ಹೌದು, ಹಾಗೆ ಇರೋದು ಈಗ ಡಿಜಿಟಲ್ ಯುಗ ಆಗ್ಬಿಟ್ಟಿದೆ. ನಮ್ಮ ಹುಟ್ಟಿದ ಹಬ್ಬಗಳೆಲ್ಲ ಮಾಡಿ ನಮಗೆ ಗೊತ್ತೇ ಇಲ್ಲ. ಅರ್ಥ ಆಯ್ತಾ? ಇವತ್ತು ನಾವೇನಾಗಿದ್ದೀವಿ ಅಂತಂತಂದರೆ ನಮ್ಮ ವಿದ್ಯೆ ನಮ್ಮನ್ನು ತಗೊಂಡಾಗ ನಿಲ್ಲಿಸ್ತಾ ಇದೆ. ಒಂದು ಕೇಕ್ ತನ್ನ ತಗೊಂಬಂದು ಕತ್ತರಿಸಿ ಅದ್ರ ಮೇಲೆ ಮೊಂಬತ್ತಿಟ್ಟು ಆರಿಸೋ ಸಂಸ್ಕೃತಿ ಅಲ್ಲ ನಮ್ಮದು, ಬೆಳಗ್ಸೋ ಸಂಸ್ಕೃತಿ ನಮ್ಮದು. ಈ ಭೂಮಿ ಇದೆಯಲ್ಲ, ಅಂತಿದ್ದ ಭೂಮಿ ಅಲ್ಲ, ಮಿಕ್ಕಿದ್ದೆಲ್ಲ ಭೋಗದ ಭೂಮಿ. ಇದು ಮಾತ್ರ ಭಾರತ ಇದೆಯಲ್ಲ, ತ್ಯಾಗದ ಭೂಮಿ. ಕರೆಕ್ಟ್, ತ್ಯಾಗದ ಭೂಮಿಯಲ್ಲಿ ಎಂತೆಂಥ ಮಹಾನುಭಾವರು, ಆಚಾರವರಣ್ಯರು, ವೀರೋಧಿ ವೀರರು, ಕೋಟೆ ಕೋಟೆ ಕೊತ್ತಲಗಳನ್ನು ನಿರ್ಮಿಸಿದವರು. ನಿಜ ಅಲ್ಲಲ್ಲ, ಎಂತೆಂಥ ಕವಿಗಳು, ಎಂತೆಂಥ ದಾರ್ಶನಿಕರು, ಎಂತೆಂತಹ ಪ್ರಾಮಾಣಿಕರು ಎಲ್ಲ ಆಗೋಗಿದಾರಲ್ಲಮ್ಮ. ಎಕ್ಸಾಕ್ಟ್ಲಿ, ನಾವು ಈ ಭೂಮಿಗೆ ಗೆಸ್ಟ್ಗಳಿದ್ದಂಗೆ ಯಾವನೊಬ್ಬ ಒಂದು ಆಯ್ಕೆ ಮಾಡಿ ನಮ್ಮನ್ನು ಕಳಿಸಿರ್ತಾರೆ. ಹಾಂ, ಈಗ ನಾವಿಲ್ಲಿ ಬಂದಿರೋದು ಯಾಕೆ ಅಂತಂದರೆ ಒಂದು ಸ್ವಲ್ಪ ದಿವಸ ಇದ್ದೋಗಕ್ಕೆ, ಮತ್ತೆ ನಮ್ಮೂರಿಗೆ ಹೋಗಲೇಬೇಕು. ಒಂದು ಸಂತೆಗೆ ಹೋಗ್ತೀವಿ ನಾವು, ಸಂತೆಯಲ್ಲಿ ವ್ಯಾಪಾರ ಮಾಡ್ತೀವಿ, ಎಲ್ಲರೂ ಸಿಗ್ತಾರೆ, ಖುಷಿಯಿಂದ ಕಷ್ಟ ಸುಖ ಹಂಚ್ಕೊಳ್ತೀವಿ, ಮಾತಾಡ್ತೀವಿ. ನಮ್ಮ ವ್ಯಾಪಾರ ಮುಗಿದ ತಕ್ಷಣ ಬರಲ್ಲ ಅಂತ ಸಂತೆಲಾದರೂ ಹೇಳ್ಬಿಟ್ಟು ಹೋಗ್ತೀವಿ. ಇಲ್ಲಿ ಹೇಳೋಕ್ಕೆ ಪರಿಸ್ಥಿತಿ ಇಲ್ಲ, ಟೈಮ್ ಮುಗೀತು ಅಂದರೆ ಹೋಗ್ತಾ ಇರಬೇಕು. ಅದಕ್ಕೆ ಇಲ್ಲಿ ಬದುಕಿರುವಷ್ಟು ದಿವಸ ನಿನ್ನ ಹೆಜ್ಜೆ ಗುರುತೇನು ಬಿಟ್ಟೋದೆ, ನೀನು ಏನು ಒಳ್ಳೆ ಕೆಲಸ ಮಾಡಿದ್ಯಾ, ಅದರ ಮೇಲೆ ನಿನ್ನ ಮುಂದಿನ ಜನ್ಮ ಡಿಸೈಡ್ ಆಗಿದೆ ನನ್ನ ಅನಿಸಿಕೆ. ಇದು ಮೂಢನಂಬಿಕೆ ಅಂತನಾದ್ರು ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಅಂದ್ಕೊಳ್ಳೋರು ಮೂಢರು ಅಂತ. ನಾನು ಮಾತ್ರ ಪುನರ್ಜನ್ಮ ಇದೆ ಅಂತ ನಂಬ್ತೀನಿ. ಏಕೆಂದರೆ ಪದವಿ ಪೂರ್ವ ಪುಣ್ಯಾನ, ನೀ ಜನ್ಮದಲ್ಲಿ ಯಾವನಿಗಾನ ಬಂದು ಒಳ್ಳೆ ಪದವಿ ಬಂದಿದೆ ಅಂದರೆ ಓದ್ಜನ್ಮದಲ್ಲಿ ಅವನು ಎಷ್ಟು ದೇವಸ್ಥಾನಗಳ ಕಸ ಹೊಡೆದಿದ್ದನು, ಎಷ್ಟು ದೇವಸ್ಥಾನದ ಪರಿಕರಗಳನ್ನು ಬೆಳಗಿ ಕೊಟ್ಟಿದ್ದನು, ಎಷ್ಟು ದೇವಸ್ಥಾನದಕ್ಕೆ ಎಣ್ಣೆ ತಗೊಂಡೋಗಿ ಬಿಟ್ಟು ದೀಪ ಹಚ್ಚಿದನು ಅಲ್ವಾ, ಶಿವಲಿಂಗನ ಎಷ್ಟು ಭಕ್ತಿಯಿಂದ ಪಂಚಾಮೃತದಲ್ಲಿ ಅಭಿಷೇಕ ಮಾಡಿದನು. ಅದಕ್ಕೆ ಚೆನ್ನಾಗಿದ್ದಾನೆ, ಪದವಿ ಪೂರ್ವ ಪುಣ್ಯ ನಮ್ಮದು, ಪೂರ್ವ ಪುಣ್ಯದಿಂದ ಬರುವಂಥ ಒಂದು ಇದು ಅಂತ ನಾನು ನನ್ನ ಅನಿಸಿಕೆ.